ದೇಶಾದ್ಯಂತ ಹರಡುತ್ತಿರುವ ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಶಿಡ್ಲಘಟ್ಟದ ಸಮಾಜ ಸೇವಕರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಆಂಜಿನಪ್ಪನವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಶಿಡ್ಲಘಟ್ಟ ನಗರದ ನಗರಸಭೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ 110 ಮಂದಿ ಪೌರ ಕಾರ್ಮಿಕರಿಗೆ ಉಚಿತವಾಗಿ ದಿನಸಿ ಸಾಮಗ್ರಿ ತರಕಾರಿ ಹಾಗೂ ಮಾಸ್ಕ್ಗಳನ್ನು ವಿತರಿಸಿದರು. ನಂತರ ಮಾತನಾಡುತ್ತಾ ದೇಶದಲ್ಲಿ ಕೋವಿಡ್ 19 ಕೊರೋನಾ ರೋಗ ತಡೆಗಟ್ಟಲು ಸರ್ಕಾರ ನೀಡಿರುವ ಆದೇಶಗಳನ್ನು ಪಾಲಿಸಬೇಕು. ರೋಗ ತಡೆಗಟ್ಟಲು ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ನಾವೆಲ್ಲರೂ ಮನೆಯಲ್ಲಿದ್ದೇವೆ. ಆದರೆ ವೈದ್ಯರು, ಪೊಲೀಸ್ ಇಲಾಖೆಯವರು ಮತ್ತು ಪ್ರಮುಖವಾಗಿ ನಮ್ಮ ಶಿಡ್ಲಘಟ್ಟ ನಗರಸಭೆಯ ವತಿಯಿಂದ ರೋಗ ಹರಡದಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪೌರ ಕಾರ್ಮಿಕರು ಪ್ರತಿನಿತ್ಯ ನಗರದ ರಸ್ತೆಗಳಲ್ಲಿ ಹಾಗೂ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡಿ ಸ್ವಚ್ಛಗೊಳಿಸಿ ರೋಗ ಹರಡದಂತೆ ಶ್ರಮಿಸುತ್ತಿದ್ದಾರೆ. ಅದರಿಂದ ಶ್ರಮಿಕರು ಹಾಗೂ ಎಲ್ಲಾ ವರ್ಗದ ಜನರಲ್ಲಿ ಸಮಾನತೆ ತರಬೇಕು ಮತ್ತು ಎಲ್ಲರಿಗೆ ವಿದ್ಯೆ ಕಡ್ಡಾಯ ಮಾಡುವಲ್ಲಿ ಶ್ರಮಿಸಿದ್ದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಅವರನ್ನು ಸ್ಮರಿಸುತ್ತಾ ಪೌರ ಕಾರ್ಮಿಕರಿಗೆ ಅಡುಗೆ ಮಾಡಿಕೊಳ್ಳಲು ಅಕ್ಕಿ, ಎಣ್ಣೆ, ತರಕಾರಿಗಳನ್ನು ನೀಡಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಆನೂರ್ ದೇವರಾಜ್, ಮಳಮಾಚನಹಳ್ಳಿ ಮುನಿರಾಜು, ತಮ್ಮನಹಳ್ಳಿ ವೆಂಕಟೇಶ್, ಎಂಪಿ ವಿಶ್ವನಾಥ್, ಆನೂರ್ ಆನಂದ್, ವೆಂಕಟೇಶ್, ದೇವರಾಜ್, ಶಮೀರ್ ಪಾಷಾ, ಅಫ್ಸರ್ ಪಾಷಾ, ಶಬ್ಬೀರ್ ಇನ್ನು ಮತ್ತಿತರು ಹಾಜರಿದ್ದರು. ಕೋವಿಡ್ 19 ಕೊರೋನಾ ವೈರಸ್ನ ಸೋಂಕು ಹರಡುವಿಕೆಯನ್ನು ನಾವೆಲ್ಲ ಬಹಳಷ್ಟು ಶ್ರದ್ಧೆಯಿಂದ ಸರ್ಕಾರದ ರೀತಿ ನೀತಿಗಳನ್ನ ಪಾಲಿಸಿ ಆ ಒಂದು ಹರಡುವಿಕೆಯನ್ನು ತಡೆಗಟ್ಟಿ ಬಹಳಷ್ಟು ಒಂದು ಎಚ್ಚರಿಕೆಯನ್ನು ತಗೊಂಡು ಬರ್ತಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಸೋಂಕನ್ನು ಹರಡೋದಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇರೋಂಥವರು ನಮ್ಮ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅದನ್ನು ಶಿಡ್ಲಘಟ್ಟದಲ್ಲಿ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು, ವಾಲ್ಮೆನ್ಸ್ ಇವರೆಲ್ಲರೂ ಸಹ ನಿನ್ನೆ ಎಲ್ಲರೂ ನಾವೆಲ್ಲ ರಜಾ ತಗೊಂಡು ಮನೆಯಲ್ಲಿ ನಾವು ಇದರ ಸೋಂಕು ಹರಡುವಿಕೆ ತಡೆಗಟ್ಟೋದಕ್ಕೆ ಮನೆಯಲ್ಲೇ ಇದ್ರೆ ಲಾಕ್ಡೌನ್ ಆಗಿದ್ದರೆ ಇವರು ಬೀದಿಗಳಲ್ಲಿ ಸಂಚರಿಸಿ ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ಕಸನ ತೆಗೆಯುವಂಥದ್ದು ಮತ್ತು ಜನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಅಕ್ಕಿ ಮತ್ತು ತರಕಾರಿಗಳನ್ನೆಲ್ಲ ಕೊಡೋದ್ರ ಮೂಲಕ ಒಂದು ಧನ್ಯವಾದಗಳನ್ನ ಈ ಜನಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ವಿಶೇಷವಾಗಿ ಶ್ರಮಿಕರು ಎಲ್ಲ ವರ್ಗದ ಜನರಲ್ಲೂ ಸಹ ಸಮಾನತೆ ತರಬೇಕು, ಎಲ್ಲರಿಗೂ ಶಿಕ್ಷಣ ಕಡ್ಡಾಯ ಆಗಬೇಕು, ಎಲ್ಲ ಹಕ್ಕುಗಳು ಸಮಾನ ಆಗಬೇಕು ಅಂತೇಳಿ ಹೋರಾಟನ ಮಾಡಿಕೊಂಡು ಒಂದು ಕಾನೂನುಬದ್ಧವಾದಂಥ ಒಂದು ಮಾನವೀಯ ಮೌಲ್ಯಗಳಿರುವಂಥ ಸಂವಿಧಾನ ನಮಗೆ ಕೊಟ್ಟಂಥ ಮಹಾನುಭಾವರವರು ಅವರ ದಿನಾಚರಣೆಯನ್ನು ಸಹ ಇವತ್ತು ಆಚರಿಸ್ತಾ ಅವ್ರನ್ನ ಸ್ಮರಿಸಿ ಒಂದು ಕೆಲಸನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ.